ഹായ് എവരിവൻ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ സി ഇ ടി വിദ്യാർത്ഥികളെ നമ്മ ചാനലിലേക്ക് സ്വാഗത. സി ഇ ടി 2022 ಬಿಗ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಸರ್ಕಾರ ಏನೇನು ನಿರ್ಧಾರ ತಗೊಂಡಿದೆ, ಮುಂದೆ ಏನು ಮಾಡಬೇಕಾಗುತ್ತೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಇಲ್ಲಿ ತಿಳಿಸಿದ್ದಾರೆ. ಕಂಪ್ಲೀಟ್ ವರದಿ ಇದೆ. ಈ ಬ್ರೀಫ್ ಆಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡ್ಬೋದು. ವಿಡಿಯೋ ಇಷ್ಟಾದರೆ ನೀವು ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ವೀಡಿಯೋಸ್ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರೋದಾದರೆ, ಸಿ ಇ ಟಿ ರ್ಯಾಂಕಿಂಗ್ನಲ್ಲಿ 2021 ಪಿ ಯು ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಿ ಇ ಟಿ ಬರೆದಿರುವ 24,000 ಅಭ್ಯರ್ಥಿಗಳ ದ್ವಿತೀಯ ಪಿ ಯು ಸಿ ಅಂಕಗಳನ್ನು ಪರಿಗಣಿಸಿ ಪಟ್ಟಿ ಬಿಡುಗಡೆ ಮಾಡಬೇಕು ಎಂದು ಹೈಕೋರ್ಟ್ ಆದೇಶ ಆಗಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಲಾಗುವುದು ಅಂತೇಳಿ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. ಹೈಕೋರ್ಟ್ ಆದೇಶವನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತೇಳಿ ಸ್ಪಷ್ಟನೆ ನೀಡಿದ್ದಾರೆ. ತೀರ್ಪಿನ ಕುರಿತಂತೆ ಅವರು ಸೋಮವಾರ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ, ಅದೇ ರೀತಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಅದರ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಏನು ಹೇಳಿದ್ದಾರೆ ಅಂದರೆ, ಹೈಕೋರ್ಟ್ ತೀರ್ಪಿನಿಂದ ಈ ವರ್ಷದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತದೆ. ಹೈಕೋರ್ಟ್ ತೀರ್ಪಿನಿಂದ ಈ ವರ್ಷ ಸಾಕಷ್ಟು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಹೀಗಾಗಿ ವರ್ಷದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತದೆ. ಹೀಗಾಗಿ ಹೈಕೋರ್ಟ್ ಏಕ ಸದಸ್ಯ ಪಡೆದ ತೀರ್ಪಿನ ಬಗ್ಗೆ ಅದೇ ಪೀಠದಲ್ಲಿ ಮರುಪರಿಶೀಲನೆ ಅರ್ಜಿ ಸಲ್ಲಿಸಬೇಕು. ಅಂದರೆ ಅದೇ ಪೀಠದಲ್ಲಿ ನಾವು ಮತ್ತೆ ಮರುಪರಿಶೀಲನೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ಅಥವಾ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಎಂದು, ಅದೇ ರೀತಿ ವಿಭಾಗೀಯ ಪೀಠದಲ್ಲಿ ನಾವು ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ ಎಂದು ತಿಳಿಸಿದ್ದಾರೆ. ವಕೀಲರು ತೀರ್ಮಾನಿಸಲಿದ್ದಾರೆ, ಅಂದರೆ ವಕೀಲರು ಕೆ ಎ ಪರ ವಕೀಲರು ಸರ್ಕಾರದ ಭಾಗ ವಕೀಲರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ತ್ವರಿತವಾಗಿ ಯಾವ ಪ್ರಕ್ರಿಯೆ ಆಗುತ್ತದೋ ಅದನ್ನು ಅನುಸರಿಸಬೇಕೆಂದು ನೀಡಿದ್ದೇನೆ. ಯಾವುದು ಬೇಗ ಮುಗಿತದೆ ಅದನ್ನು ನಾನು ಅನುಸರಿಸಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದೀನಿ ಅಂತೇಳಿ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.